Chandrauka Kanti Amurtoru Kair Jaganti Sanjeevayanta Amitatma Sukham Paresharam Jnanam Sudha Kalashamevacha Sandadhanam Shitam Shumandalagatam Smaratatma Samstham Haraye Dhanmantare Namaha Shri Gurubhyo Namaha. Suvarna Vahiniya Samasta Vikshaka Bandhugalige Samasta Janatege ಶುಭಾಶಯಗಳು ಶುಭಕಾಮನೆಗಳು. ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂತಹ ನವೆಂಬರ್ 8 ಒಂದು ಚಂದ್ರಗ್ರಹಣ ಇದೆ. ಈ ವರ್ಷದ ಕೊನೆಯ ಗ್ರಹಣ. ಕಳೆದ ಮೂರು ಗ್ರಹಣಗಳಲ್ಲಿ ನಾವು ಆರು ತಿಂಗಳುಗಳನ್ನು ಕಳೆದಿದ್ದೇವೆ. ಯುಗಾದಿಯ ಶುಭಕೃದ್ನಾಮ ಸಂವತ್ಸರದ ಫಲವನ್ನು ವಿಶೇಷವನ್ನು ನಾನಾ ಪ್ರಕಾರವಾಗಿ ಹೇಳಿರುವಂತೆ ಈ ವರ್ಷದ ಅನೇಕ ಅವಘಡಗಳು ಅಂದರೆ ಪ್ರಾಕೃತಿಕವಾಗಿರ್ತಕ್ಕಂಥ ವಿಕೋಪಗಳು ಮತ್ತು ಯುದ್ಧ ಈ ಎರಡರ ಒಂದು ಮೇಳೈಕೆ ಒಂದು ದುರಂತದ ಮೇಳೈಕೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಕೆಲವು ಬಾರಿ ಹೇಳಿದ್ದೀನಿ, ಅನೇಕ ವಿಧದಲ್ಲಿ ಹೇಳಿದ್ದೇನೆ, ಯಾವ ಯಾವ ಕಾಲದಲ್ಲಿ ಮಹಾಗ್ರಹರಾಗಿರ್ತಕ್ಕಂತಹ ಶನಿ ಮತ್ತು ಗುರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ವಕ್ರಿಯಾಗಿ ಪದೇ ಪದೇ ವಕ್ರಿಯಾದಾಗ ಈ ವರ್ಷದಲ್ಲಿ ಎರಡೂ ಗ್ರಹರು ವಕ್ರಿ ಇದ್ದರು. ಈಗ ಗುರು ಮಾತ್ರ ವಕ್ರಿ ಮತ್ತು ಕುಜ ಮಾತ್ರ ವಕ್ರಿ ಇದ್ದಾನೆ. ಮೊನ್ನೆಯಿಂದ ಕುಜ ವಕ್ರಿ ಕಾಲ ಮಿಥುನ ರಾಶಿಯಲ್ಲಿ ಶನಿಯ ವಕ್ರಿ ಕಳೆದಿದೆ. ಯಾವಾಗ ಯಾವಾಗ ಮಹಾಗ್ರಹರು ವಕ್ರಿ ಆಗ್ತಾರೋ ಮತ್ತು ಮೂರು ತಿಂಗಳಿಗೊಮ್ಮೆ ಅಂದರೆ ಎರಡಕ್ಕಿಂತ ಜಾಸ್ತಿ ಗ್ರಹಣಗಳು ಸಂಭವಿಸ್ತದೋ, ನಮಗೆ ಕಾಣಲಿ ಕಾಣದೇ ಇರಲಿ ಆದರೆ ಗ್ರಹಣಗಳು ಸಂಭವಿಸ್ತಕ್ಕಂತಹ ಉಲ್ಲೇಖ ವಿಜ್ಞಾನದಲ್ಲಿ ಜ್ಯೋತಿಷ್ಯ ಲೆಕ್ಕಾಚಾರದಲ್ಲಿ ಹೇಳಿದ ವರ್ಷಗಳಲ್ಲಿ ಈ ರೀತಿಯ ಯುದ್ಧ ಬಾಧೆ ಭೂಕಂಪನಾದಿಗಳು ಭೂಮಿಯ ಸ್ತರಕ್ಕೆ ಆಘಾತವನ್ನು ಉಂಟು ಮಾಡತಕ್ಕಂತಹ ಕ್ಷುದ್ರಗ್ರಹಗಳ ಪೀಡೆ, ಅದರಿಂದ ಜನರು ಜನಪ್ರಾಣಿಗಳು ಜನಮಾನಸ ಮತ್ತು ಪ್ರಾಕೃತಿಕವಾಗಿರ್ತಕ್ಕಂತಹ ಪರಿಸರ ಅಂತೇನಿದೆ ವೆದರ್ ಕಂಡೀಷನ್ಸ್ ಅಂತ ಏನು ಹೇಳ್ತೇವೆ ಇದರ ಮೇಲೆ ಹೆಚ್ಚು ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು ಒಂದು ಗ್ರಹ ಮಹಾಗ್ರಹಗಳ ವಕ್ರಿ, ಇನ್ನೊಂದು ಎರಡಕ್ಕಿಂತ ಜಾಸ್ತಿ ಗ್ರಹಣಗಳು ಸಂಭವಿಸಿದಾಗ. ಈ ಕಾರಣವನ್ನು ಮತ್ತು ಆ ಕಾರಣಕ್ಕೆ ತಕ್ಕಂತಹ ಈ ವರ್ಷದ ಒಂದು ಹಸಿ ಅನುಭವವನ್ನು ಕಳೆದ ಆರೆಂಟು ತಿಂಗಳಲ್ಲಿ ಏನು ನಾವು ನೋಡಿದ್ದೇವೆ ಈ ರೀತಿಯ ವಿಷಯವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಗ್ರಹಣ ಅಂದರೆ ಅದಕ್ಕೆ ಒಂದು ಅದರದೇ ಆಗಿರತಕ್ಕಂಥ ಮಹತ್ವ ಇದೆ ಅನ್ನೋದನ್ನು ಜನತೆ ತಿಳ್ಕೊಳ್ಳೋಕ್ಕೆ ಸುಲಭ ಆಗ್ತದೆ. ಚಂದ್ರಗ್ರಹಣ ಸೂರ್ಯಗ್ರಹಣದ 15 ದಿನಕ್ಕೆ ಒಮ್ಮೆ ಅದು ಪ್ರಾಕೃತಿಕವಾಗಿ ಬರ್ತಕ್ಕಂಥದ್ದು. ಭೂಮಿಯು ಅಡ್ಡರಾಗಿ ಬಂದಾಗ ಅದರ ಅಕ್ಷಾಂಶ ರೇಖಾಂಶವು ಎಷ್ಟೆಷ್ಟು ಯಾವ ಯಾವ ಭಾಗದಲ್ಲಿ ಚಂದ್ರನನ್ನು ಮುಚ್ಚುತ್ತೋ ಆಯಾ ಭಾಗದ ಪ್ರಪಂಚದ ಆಯಾ ಭಾಗಗಳಿಗೆ ಗ್ರಹಣ ಅಂತ ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ನಿರ್ಣಯವನ್ನು ಮಾಡಲಾಗಿದೆ. ಈ ವಿಷಯದಲ್ಲಿ 8ನೇ ತಾರೀಕು ವಿಶೇಷವಾಗಿರ್ತಕ್ಕಂತಹ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಅಂತ ಅದನ್ನು ಕರಿತೇವೆ. ಗೌರೀದೇವಿಯು ಕಾತ್ಯಾಯಿನಿ ವ್ರತವನ್ನು ಕಾತ್ಯಾಯಿನಿ ಸ್ವರೂಪದಲ್ಲಿ ಜಗತ್ತಿಗೆ ದರ್ಶನವನ್ನು ಕೊಟ್ಟಂತಹ ಮಂಗಳವಾಗಿರ್ತಕ್ಕಂತಹ ಫಲಗಳನ್ನು ಮುತ್ತೈದೆಯರಿಗೆ ಮತ್ತು ವಿವಾಹದ ಆಕಾಂಕ್ಷೆ ಉಳ್ಳ ಯುವತಿಯರಿಗೆ ಅನುಗ್ರಹವನ್ನು ಮಾಡತಕ್ಕಂತಹ ಒಂದು ಹಬ್ಬ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಗೌರಿ ಹುಣ್ಣಿಮೆ ಆಗಿದೆ. ಕಾರ್ತೀಕ ಮಾಸದ್ದು ನವಂಬರ್ 8, ಅದರೊಂದಿಗೆ ಚಂದ್ರನ ಬರ್ತ್ಡೇ ಆವತ್ತು ಚಂದ್ರ ಜಯಂತಿ. ಈ ಕ್ಷೀರ ಅಬ್ಧಿ ಅಂದರೆ ಕ್ಷೀರ ಸಮುದ್ರವನ್ನು ಕಡೆದಾಗ ಚಂದ್ರನು ಕೂಡ ಉತ್ಪತ್ತಿಯಾದನಂತೆ. ಮಹಾಲಕ್ಷ್ಮಿ, ಚಂದ್ರ, ತುಳಸಿ, ಧನ್ವಂತರಿ ದೇವರು ಇವರೆಲ್ಲ ಉತ್ಪತ್ತಿ ಅಂದರೆ ದರ್ಶನವನ್ನು ಕೊಟ್ಟಂತಹ ಲೋಕಕ್ಕೆ ದರ್ಶನವನ್ನು ಕೊಟ್ಟಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಚಂದ್ರನು ಕೂಡ ಜಗತ್ತಿಗೆ ಕಾಣಿಸಿಕೊಂಡ ಅಂತಕ್ಕಂಥ ಒಂದು ಪರ್ವ ಕಾರ್ತೀಕ ಮಾಸದ ಹುಣ್ಣಿಮೆ ಚಂದ್ರ ಜಯಂತಿ. ಕುಚೋದ್ಯ ಏನಂದರೆ
ಚಂದ್ರ ಜಯಂತಿಯೊಂದಿಗೆ ಚಂದ್ರ ಜಯಂತಿಯ ದಿನವೇ ಚಂದ್ರನಿಗೆ ಗ್ರಹಣ. ಅದೊಂದು ವಿಚಿತ್ರ ಹೌದು. ಹಾಗಾಗಿ ಅದು ಹೆಚ್ಚು ದೋಷಕರ ಅಂತಂತ. ಅದು ಗೌರಿ ಹುಣ್ಣಿಮೆ ಮತ್ತು ಚಂದ್ರ ಜಯಂತಿಯ ವಿಶೇಷ. ಮಹಾತ್ಮರಾಗಿರ್ತಕ್ಕಂಥ ಗುರುನಾನಕರು ಹುಟ್ಟಿದ ದಿನವನ್ನು ಕೂಡ ಅವತ್ತು ಗುರುನಾನಕ್ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೇವೆ. ಇಂತಹ ಒಂದು ಚಂದ್ರಗ್ರಹಣ ಮೇಷರಾಶಿಯಲ್ಲಿ 8ನೇ ತಾರೀಕು ನಡೀತದೆ. ಅದನ್ನು ರಾಹುಗ್ರಸ್ತ ಮತ್ತು ಗ್ರಸ್ತೋದಯ ಚಂದ್ರಗ್ರಹಣ ಅಂತಾರೆ. ರಾಹುಗ್ರಸ್ತ ಛಾಯಾಗ್ರಹನಾಗಿರ್ತಕ್ಕಂಥ ರಾಹು ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಸಂಚಾರ ಮಾಡತಕ್ಕಂಥ ಸಮಯ. ಆ ರಾಹುವಿನ ಛಾಯೆ ಚಂದ್ರನ ಮೇಲೆ ಬಂದು ಚಂದ್ರನಿಗೆ ಗ್ರಹಣವಾಗ್ತದೆ. ಅದು ಚಂದ್ರ ರಾಹುಗ್ರಸ್ತ. ಈಗ ಅದನ್ನು ಗ್ರಸ್ತೋದಯ, ಅಂತಹ ಚಂದ್ರನು ಉದಯವಾಗ್ತಕ್ಕಂಥ 6:40 to 7:10 ಚಂದ್ರನ ಉದಯದ ಕಾಲ ಸರಿಸುಮಾರು ದಕ್ಷಿಣಾಯನದಲ್ಲಿ, ಅಂತಹ ಸಂದರ್ಭದಲ್ಲಿ ಗ್ರಹಣವಾಗುವುದರಿಂದ ಗ್ರಸ್ತೋದಯ ಆ ಚಂದ್ರನು ಉದಯವಾಗ್ತಕ್ಕಂತಹ ಸಮಯದಲ್ಲಿ ಸಂಭವಿಸ್ತಕ್ಕಂತಹ ಗ್ರಹಣ. ಹಾಗಾಗಿ ರಾಹುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ಇದಾಗಿದೆ. ಸೂರ್ಯಾಸ್ತದ ಮುನ್ನ ಸುಮಾರು 2:30 ಈ ಕಳೆಯು ಶುರು ಆಗ್ತದೆ. ಆದರೆ ಭಾರತದ ಮಟ್ಟಿಗೆ ಹಲವು ಪ್ರದೇಶಗಳ ಮಟ್ಟಿಗೆ ಸುಮಾರು 5:30 ಸಾಯಂಕಾಲ ಸಮಯದಲ್ಲಿ ಗ್ರಹಣವು ಜರುಗೋದರಿಂದ ಭಾರತ ಮತ್ತು ಪೂರ್ವ ದೇಶಗಳಿಗೆ ಮೋಕ್ಷದ ಕಾಲದಲ್ಲಿ ಸಂಜೆ ಚಂದ್ರನ ಉದಯ ಆದ ನಂತರ ಸುಮಾರು 7:00 to 7:20 ಮೋಕ್ಷದ ಕಾಲದಲ್ಲಿ ಮಾತ್ರ ಕಾಣಿಸ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ. ಉತ್ತರ ಭಾರತಕ್ಕೂ ಕೂಡ ಮೋಕ್ಷ ಕಾಲದಲ್ಲೇ ಹೆಚ್ಚು ಕಾಣಿಸ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ. ಕರ್ನಾಟಕಕ್ಕೆ ಬೆಂಗಳೂರಿಗೆ ನಾವು ಕಂಪೇರ್ ಮಾಡಿದರೆ ಉತ್ತರ ಭಾರತಕ್ಕೆ ಹೆಚ್ಚು ಸಮಯ ಕಾಣ್ತದೆ ಈ ಸತಿಯ ಚಂದ್ರಗ್ರಹಣ. ಮೋಕ್ಷಕಾಲ 6:20 7:15 ಕಾಣಿಸುವುದು. ಮತ್ತು ದಕ್ಷಿಣ ಭಾರತಕ್ಕೆ ಈ ಗ್ರಹಣ ಕಾಣೋದಿಲ್ಲ. ಮೋಕ್ಷಕಾಲದಲ್ಲಿ ಗ್ರಹಣದ ಅಂಶ ಇರ್ತದೆ. ಹಾಗಾಗಿ ನಮಗೆ ಅದರ ಆಚರಣೆ ಉಂಟು. ಮಧ್ಯಾಹ್ನ ಅವತ್ತು ಕಳೆದ ಸೂರ್ಯಗ್ರಹಣದಂತೆ ಪೂರ್ತಿ ಉಪವಾಸ ಏನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಮಧ್ಯಾಹ್ನ 12 ಒಳಗಡೆ ಸಾಧಕರು ಅದನ್ನು ಒಂದು ವಿಶೇಷ ದಿನ ಅಂತ ಆಚರಣೆ ಮಾಡ್ತಕ್ಕಂಥವರು 12 ಒಳಗಡೆ ಪೂಜಾ ಇತ್ಯಾದಿ ನಿತ್ಯಕರ್ಮಗಳನ್ನು ಮತ್ತು ಭೋಜನವನ್ನು ಮಾಡಿ ಅವತ್ತಿನ ದಿನ ಪೂರ್ತಿ ಉಪವಾಸ ಮಾಡಿ ಸಾಯಂಕಾಲ ಚಂದ್ರಗ್ರಹಣದ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಒಂದು ಸ್ನಾನ, ಆಮೇಲೆ ಜಪ ತರ್ಪಣಾದಿಗಳು, ಆಮೇಲೆ 7:20 ಚಂದ್ರಗ್ರಹಣವು ಮೋಕ್ಷವಾದ ಮೇಲೆ ಮತ್ತೆ ಪುನಃ ಸ್ನಾನ ಮತ್ತು ದೇವತಾ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡತಕ್ಕಂಥದ್ದು ಇದು ವೈದಿಕ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂತಹ ಒಂದು ಗ್ರಹಣ ಆಚರಣೆಯ ಒಂದು ವಿಶೇಷ. ಮಧ್ಯಾಹ್ನ 12 ಒಳಗಡೆ ಊಟ ಮಾಡತಕ್ಕಂಥದ್ದು ಅಂತಹ ಸಾಧಕ ವರ್ಗದವರು ವಿಚಾರ ಮಾಡಿ ಅದನ್ನು ಉಪಯೋಗ ಮಾಡಿಕೊಳ್ತಕ್ಕಂಥವರು. 7:30 ಮೋಕ್ಷ ಸ್ನಾನ. ಎಲ್ಲರೂ ಕೂಡ 7:30 ಒಂದು ಸ್ನಾನ ಮಾಡಿ ದೇವರಿಗೆ ದೀಪ ಇಟ್ಟು ಕಾರ್ತೀಕ ಮಾಸ ದೇವರಿಗೆ ಎಳ್ಳಿನ ದೀಪ ಇಟ್ಟು ಇಷ್ಟ ಮಂತ್ರವನ್ನು ಸ್ತೋತ್ರವನ್ನು ಓದಿಕೊಂಡು ನಮಸ್ಕಾರ ಮಾಡತಕ್ಕಂಥದ್ದು. ಆ ನಂತರ ಲಘು ಉಪಾಹಾರವನ್ನು ತಗೊಳ್ತಕ್ಕಂಥದ್ದು, ತಿಂಡಿಯೆಲ್ಲ ತಿನ್ಬೋದು. ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.